ನ್ಯೂಯಾರ್ಕ್ ಇಡೀ ಜಗತ್ತಿನ ಕನಸಿನ ನಗರಿ ಅಮೆರಿಕದ ನ್ಯೂಯಾರ್ಕ್ ಗೆ ಭೇಟಿ ನೀಡೋದು ಅಂದ್ರೆ ಸ್ವರ್ಗ ನೋಡಿ ಬಂದಂತೆ ಅನ್ನೋ ಮಟ್ಟಿಗೆ ಈ ನಗರವನ್ನ ಬಣ್ಣಿಸಲಾಗುತ್ತೆ ಪ್ರಪಂಚದ ಅತ್ಯಂತ ಕಾಸ್ಟ್ಲಿ ಮತ್ತು ಶ್ರೀಮಂತ ಸಿಟಿ ಅಂದ್ರೆ ಅದು ನ್ಯೂಯಾರ್ಕ್ ಅದೆಷ್ಟೋ ಸಿನಿಮಾಗಳು ಕೂಡ ನ್ಯೂಯಾರ್ಕ್ ಹೆಸರಿನಲ್ಲಿ ತೆರೆ ಕಂಡಿವೆ ಈಗಲೂ ಕೂಡ ಲೆಕ್ಕವಿಲ್ಲದಷ್ಟು ಸಿನಿಮಾಗಳು ನ್ಯೂಯಾರ್ಕ್ ನಲ್ಲೇ ಶೂಟಿಂಗ್ ಆಗ್ತಾ ಇವೆ ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಕೂಡ ಇರೋದು ನ್ಯೂಯಾರ್ಕ್ ನಲ್ಲೇ ಆದರೆ ಇತ್ತೀಚಿನ ವರ್ಷಗಳಲ್ಲಿ ನ್ಯೂಯಾರ್ಕ್ ನಗರದ ಚಿತ್ರಣವೇ ಬದಲಾಗ್ತಾ ಇದೆ ನ್ಯೂಯಾರ್ಕ್ ಇನ್ಯಾವತ್ತಿಗೂ ಸೇಫೆಸ್ಟ್ ಸಿಟಿಯಾಗಿ ಉಳಿದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ನ್ಯೂಯಾರ್ಕ್ ಮುಳುಗುತ್ತಿರುವ ಮಹಾನಗರಿಯಾಗಿದೆ ಲಕ್ಷಾಂತರ ಜನರು ಜೀವ ಭೀತಿಯಲ್ಲಿ ಪ್ರಾಣ ಉಳಿಸಿಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ನ್ಯೂಯಾರ್ಕ್ ನಲ್ಲಿ ನಿರ್ಮಾಣವಾಗಿದೆ ಅಷ್ಟಕ್ಕೂ ಜಗತ್ತಿನ ಅತ್ಯಂತ ಫೇಮಸ್ ಸಿಟಿಗೆ ಈ ದುಸ್ಥಿತಿ ಬಂದಿರೋದು ಯಾಕೆ ನ್ಯೂಯಾರ್ಕ್ ನಲ್ಲಿ ನಿಜಕ್ಕೂ ಏನಾಗ್ತಿದೆ ಹಾಗೆಯೇ ನ್ಯೂಯಾರ್ಕ್ ನ ಪರಿಸ್ಥಿತಿ ನಮ್ಮ ದೇಶದ ನಗರಗಳಿಗೂ ಬರೋದು ಖಚಿತವಾಗಿದ್ದು ಇವೆಲ್ಲದರ ಕುರಿತ ಮಾಹಿತಿಯನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೀಡುತ್ತೇನೆ ನಾನು ಕಿಶೋರ್ ಕೆವಿ ಕೊನೆತನಕೂ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಅಮೆರಿಕದ ವಾಣಿಜ್ಯ ನಗರಿ ನ್ಯೂಯಾರ್ಕ್ ನಲ್ಲಿ ಕಳೆದ ಕೆಲ ದಿನಗಳಿಂದ ವಿಪರೀತ ಮಳೆ ಆಗ್ತಾ ಇದೆ ಕಳೆದ 150 ವರ್ಷಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಮಳೆ ಈಗ ನ್ಯೂಯಾರ್ಕ್ ನಲ್ಲಿ ಸುರಿತಾ ಇದೆ ಸಂಪೂರ್ಣ ಕಾಂಕ್ರೀಟೀಕರಣವಾಗಿರುವ ಈ ನಗರ ಈಗ ಅಕ್ಷರಶಃ ನೀರಿನಲ್ಲಿ ತೇಲ್ತಿದೆ ರಸ್ತೆಗಳು ಬೇಸ್ಮೆಂಟ್ ಸಬ್ವೇ ಸ್ಟೇಷನ್ ಗಳು ಏರ್ಪೋರ್ಟ್ ರನ್ವೇ ಎಲ್ಲವೂ ಕೂಡ ನೀರಲ್ಲಿ ಮುಳುಗಿವೆ ನ್ಯೂಯಾರ್ಕ್ ನ ಮೆಟ್ರೋ ಸ್ಟೇಷನ್ ಗಳಲ್ಲಂತೂ 2 ರಿಂದ 3 ಇಂಚಿನಷ್ಟು ನೀರು ನಿಂತಿದೆ ನ್ಯೂಯಾರ್ಕ್ ನಲ್ಲಿ ಎಮರ್ಜೆನ್ಸಿ ಕೂಡ ಘೋಷಿಸಲಾಗಿದೆ ಅಲ್ಲಿನ ಗವರ್ನರ್ ಅಂತೂ ಸುರಕ್ಷಿತ ಪ್ರದೇಶಗಳಿಗೆ ಎಸ್ಕೇಪ್ ಆಗಿ ಅಂತಾನೆ ಹೇಳಿದ್ದಾರೆ ಕನಸಿನ ನಗರಿ ಕರಾಳ ನಗರವಾಗಿ ಬಿಟ್ಟಿದೆ ನಿಮಗೆ ಗೊತ್ತಿರಲೂಬಹುದು ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕದಲ್ಲಿ ಮಳೆ ಚಂಡಮಾರುತ ಕಾಡ್ಗಿಚ್ಚು ಅತಿಯಾದ ಹಿಮ ಹೀಗೆ ಪ್ರಾಕೃತಿಕ ವಿಕೋಪಗಳ ಪ್ರಮಾಣ ಹೆಚ್ಚಾಗ್ತಾನೆ ಇದೆ ಮಳೆಗಾಲದಲ್ಲಿ ಮೇಲಿಂದ ಮೇಲೆ ಚಂಡಮಾರುತದ ಸಹಿತ ರಣಮಳೆ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಕಾಡ್ಗಿಚ್ಚು ಚಳಿಗಾಲದಲ್ಲಿ ಅಮೆರಿಕ ಹಿಮದಲ್ಲೇ ಮುಳುಗಿ ಹೋಗ್ತಾ ಇದೆ ಹಾಗಿದ್ರೆ ಅಂತ ಅತ್ಯಾಧುನಿಕ ಐಷಾರಾಮಿ ನ್ಯೂಯಾರ್ಕ್ ಸಿಟಿಯಲ್ಲೂ ಕೂಡ ಮಳೆ ಬಂದಾಗ ಇಷ್ಟೆಲ್ಲ ಅವಾಂತರಗಳು ಆಗ್ತಿರೋದು ಯಾಕೆ ಅನ್ನೋದು ಇಲ್ಲಿರುವ ಪ್ರಶ್ನೆ ನ್ಯೂಯಾರ್ಕ್ ನಲ್ಲಿ ನೀರು ಹೋಗೋಕೆ ಜಾಗ ಇಲ್ಲ ಬಹುತೇಕ ಎಲ್ಲಾ ನಗರಗಳದ್ದು ಇದೆ ಹಣೆಬರಹ ನಮ್ಮ ಬೆಂಗಳೂರು ಮುಂಬೈನಲ್ಲೂ ಕೂಡ ಮಳೆಗಾಲದಲ್ಲಿ ಆಗೋದು ಇದೆ ಇದಕ್ಕೆ ಅಮೆರಿಕದ ನ್ಯೂಯಾರ್ಕ್ ಕೂಡ ಹೊರತಾಗಿಲ್ಲ ನೋಡಿ ಅತಿಯಾದ ಕಾಂಕ್ರೀಟೀಕರಣದಿಂದ ಏನಾಗುತ್ತೆ ಅನ್ನೋದಕ್ಕೆ ಇವೆಲ್ಲ ಜ್ವಲಂತ ಸಾಕ್ಷಿ ನ್ಯೂಯಾರ್ಕ್ ನಲ್ಲೂ ಅಷ್ಟೇ ಮಳೆ ಬಂದಾಗ ನೀರು ಹೋಗೋಕೆ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲ ಡ್ರೈನೇಜ್ ಸಿಸ್ಟಮ್ ಇದ್ದರೂ ಭಾರಿ ಪ್ರಮಾಣದಲ್ಲಿ ನೀರು ಹಾದು ಹೋಗುವಷ್ಟು ದೊಡ್ಡದಾದ ಚರಂಡಿಗಳು ನ್ಯೂಯಾರ್ಕ್ ನಲ್ಲಿ ಇಲ್ಲ ಇಡಿ ಡ್ರೈನೇಜ್ ಸಿಸ್ಟಮ್ ಗಳ ಮೇಂಟೆನೆನ್ಸ್ ಕೂಡ ಸರಿಯಾಗಿ ಆಗ್ತಾ ಇಲ್ಲ ನ್ಯೂಯಾರ್ಕ್ ಸೇರಿದಂತೆ ಅಮೆರಿಕದ ಪ್ರಮುಖ ನಗರಗಳಲ್ಲಿ ಇನ್ನೂ ಕೂಡ ಹಳೆ ಕಾಲದ ಚರಂಡಿ ವ್ಯವಸ್ಥೆಗಳೇ ಇವೆ ನಗರ ಅಭಿವೃದ್ಧಿಯಾದರೂ ಕೂಡ ಇಂತ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿಲ್ಲ ಇಲ್ಲೊಂದು ದೊಡ್ಡ ಸಮಸ್ಯೆ ಕೂಡ ಇದೆ ಹಳೆಯ ಚರಂಡಿ ವ್ಯವಸ್ಥೆಯನ್ನ ಬದಲಾಯಿಸೋದು ಡ್ರೈನೇಜ್ ಸಿಸ್ಟಮ್ ಅನ್ನು ಅಭಿವೃದ್ಧಿಗೊಳಿಸೋದೇ ಈಗ ದೊಡ್ಡ ಸವಾಲಾಗಿದೆ ಯಾಕಂದ್ರೆ ಇಡಿ ನಗರ ಆ ಮಟ್ಟಕ್ಕೆ ಬೆಳೆದಿದ್ದು ಇನ್ನು ಡ್ರೈನೇಜ್ ಸಿಸ್ಟಮ್ ಅನ್ನೇ ಬದಲಾಯಿಸಬೇಕಿದ್ರೆ ಭಾರಿ ಪ್ರಮಾಣದ ಖರ್ಚು ವೆಚ್ಚ ಕೂಡ ಆಗುತ್ತೆ ಹಲವು ಕಟ್ಟಡ ಮನೆಗಳು ಫ್ಲಾಟ್ ಗಳನ್ನು ಕೆಡವಲೇಬೇಕಾಗುತ್ತೆ ಹೀಗಾಗಿ ಪ್ರವಾಹದಿಂದ ನ್ಯೂಯಾರ್ಕ್ ಅನ್ನು ಬಚಾವ್ ಮಾಡೋದು ಅಷ್ಟೊಂದು ಸುಲಭವಲ್ಲ ನಿಧಾನಕ್ಕೆ ಮುಳುಗುತ್ತಿದೆ ನ್ಯೂಯಾರ್ಕ್ ಒಂದು ಕಡೆ ಮಾನವ ನಿರ್ಮಿತ ಎಡವಟ್ಟುಗಳಿಂದ ನ್ಯೂಯಾರ್ಕ್ ನೀರಲ್ಲಿ ತೇಲ್ತಿದ್ರೆ ಮತ್ತೊಂದು ಕಡೆ ಪ್ರಾಕೃತಿಕವಾಗಿ ನಡೆಯುತ್ತಿರುವ ಅತ್ಯಂತ ಸೂಕ್ಷ್ಮ ಬದಲಾವಣೆಗಳಿಂದಲೂ ನ್ಯೂಯಾರ್ಕ್ ನಗರಿಗೆ ಗಂಡಾಂತರ ಎದುರಾಗಿದೆ ಭೂಮಿಯ ಅಡಿಯಲ್ಲಿರುವಂತಹ ಟೆಕ್ಟೋನಿಕ್ ಪ್ಲೇಟ್ಗಳು ಸಂಚರಿಸೋ ಬಗ್ಗೆ ನೀವು ಕೇಳಿಯೇ ಇರ್ತೀರ ಜಗತ್ತಿನ ವಿವಿಧೆಡೆ ಆಗಾಗ ನಡೆಯುವ ಭೂಕಂಪಕ್ಕೆ ಕೂಡ ಇದು ಪ್ರಮುಖ ಕಾರಣವಾಗ್ತಾ ಇದೆ ಈ ಟೆಕ್ಟೋನಿಕ್ ಪ್ಲೇಟ್ಗಳ ಸಂಚಾರದಿಂದ ಈಗ ನ್ಯೂಯಾರ್ಕ್ ನಗರಕ್ಕೂ ಅಪಾಯ ಎದುರಾಗಿದೆ ಟೆಕ್ಟೋನಿಕ್ ಪ್ಲೇಟ್ಗಳ ಸಂಚಾರದಿಂದ ಅಟ್ಲಾಂಟಿಕ್ ಸಮುದ್ರವನ್ನು ಸಂಪರ್ಕಿಸುವ ಹಡ್ಸನ್ ನದಿಯ ಸಮೀಪದಲ್ಲೇ ಇರುವಂತಹ ನ್ಯೂಯಾರ್ಕ್ ಕೂಡ ನಿಧಾನಕ್ಕೆ ಮುಳುಗ್ತಾ ಇದೆ 2016 ರಿಂದ 2023 ಅವಧಿಯಲ್ಲಿ ನಾಸಾ ವಿಜ್ಞಾನಿಗಳು ನಡೆಸಿರುವ ಸಂಶೋಧನೆ ವರದಿ ಪ್ರಕಾರ ಅಮೆರಿಕದ ನ್ಯೂಯಾರ್ಕ್ ನಗರ ಕಳೆದ 7 ವರ್ಷಗಳ ಅವಧಿಯಲ್ಲಿ ವರ್ಷಕ್ಕೆ 1.6 ಮಿಲಿಮೀಟರ್ನಷ್ಟು ಮುಳುಗಡೆಯಾಗಿದೆಯಂತೆ ಅಂದ್ರೆ ಈ ಟೆಕ್ಟೋನಿಕ್ ಪ್ಲೇಟ್ಗಳು ಲಂಬವಾದ ಕೋನದಲ್ಲಿ ಸಂಚರಿಸುತ್ತಿರುವುದರಿಂದ ಹಡ್ಸನ್ ನದಿಯಲ್ಲಿ ನ್ಯೂಯಾರ್ಕ್ ನಿಧಾನಕ್ಕೆ ಮುಳುಗುತ್ತಾ ಇದೆ ಇನ್ನು ಕೆಲ ವರದಿಗಳ ಪ್ರಕಾರ ನ್ಯೂಯಾರ್ಕ್ ವರ್ಷಕ್ಕೆ 7 ರಿಂದ 4 ಮೀಟರ್ನಷ್ಟು ಮುಳುಗಡೆ ಆಗ್ತಿದೆಯಂತೆ ಅದಕ್ಕೆ ಸಂಶೋಧಕರು ನೀಡಿರುವ ಕಾರಣ ಕೂಡ ಸ್ವಲ್ಪ ವಿಚಿತ್ರವಾಗಿಯೇ ಇದೆ ನಿಮಗೆ ಗೊತ್ತಿರಲಿ ನ್ಯೂಯಾರ್ಕ್ನಲ್ಲಿ ಸುಮಾರು 80 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ವಾಸಿಸ್ತಾ ಇದ್ದಾರೆ ಎಲ್ಲಿ ನೋಡಿದ್ರಲ್ಲಿ ಆಕಾಶದ ಎತ್ತರದ ಕಟ್ಟಡಗಳೇ ಕಾಣ್ತವೆ ಸುಮಾರು 10 ಲಕ್ಷಕ್ಕೂ ಅಧಿಕ ಬಹುಮಹಡಿ ಕಟ್ಟಡಗಳು ನ್ಯೂಯಾರ್ಕ್ನಲ್ಲಿವೆ ಈ ಎಲ್ಲ ಕಟ್ಟಡಗಳ ಒಟ್ಟು ಭಾರ
ಅಂದಾಜು 762 ಬಿಲಿಯನ್ ಕಿಲೋಗ್ರಾಂ. ಮತ್ತೊಮ್ಮೆ ಹೇಳ್ತೀನಿ, 762 ಬಿಲಿಯನ್ ಕಿಲೋಗ್ರಾಂ. ಆದರೆ ಕಟ್ಟಡಗಳಿಂದ ನಗರದ ಮೇಲೆ ಆಗಿರುವ ಅತಿಯಾದ ಭಾರದಿಂದಾಗಿಯೇ ಈಗ ನ್ಯೂಯಾರ್ಕ್ ಮುಳುಗಿ ಹೋಗ್ತಾ ಇದೆಯಂತೆ. ಅದರಲ್ಲೂ ಕ್ವೀನ್ಸ್, ಬ್ರೂಕ್ಲಿನ್, ಮ್ಯಾನ್ಹಟನ್ ಅಂತ ಏರಿಯಾಗಳು ನೀರಲ್ಲಿ ಮುಳುಗ್ತಾ ಇವೆ. ನ್ಯೂಯಾರ್ಕ್ ನಗರವಿರುವ ಭೂಮಿಯ ಕೆಳಭಾಗದಲ್ಲೂ ಕೂಡ ಹೆಚ್ಚಿನ ಒತ್ತಡದ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನ್ಯೂಯಾರ್ಕ್ ನಗರ ಪ್ರಾಕೃತಿಕ ದುರಂತಗಳಿಗೆ ಬೇಗನೆ ತುತ್ತಾಗ್ತಾ ಇದೆ. ಇಷ್ಟೇ ಅಲ್ಲ, ಹವಾಮಾನ ವೈಪರೀತ್ಯದಿಂದಾಗಿ ಅಮೆರಿಕಕ್ಕೆ ಅಪ್ಪಳಿಸುತ್ತಿರುವ ಚಂಡಮಾರುತಗಳ ಸಂಖ್ಯೆಯು ಹೆಚ್ಚಾಗ್ತಾ ಇದೆ. ಚಂಡಮಾರುತದ ತೀವ್ರತೆಯು ದುಪ್ಪಟ್ಟಾಗಿದೆ. ಈ ಶತಮಾನದ ಅಂತ್ಯದ ವೇಳೆಗೆ ಚಂಡಮಾರುತದ ಪ್ರಮಾಣ ಇನ್ನೂ 4 ಪಟ್ಟು ಹೆಚ್ಚಾಗಲಿದೆ ಅಂತೆ. ಹೀಗಾಗಿ ನ್ಯೂಯಾರ್ಕ್ ನಗರ ಮುಳುಗುತ್ತಿರೋದಷ್ಟೇ ಅಲ್ಲ, ಸಾಕಷ್ಟು ಪ್ರಾಕೃತಿಕ ವಿಕೋಪಗಳಿಗೂ ಭವಿಷ್ಯದಲ್ಲಿ ತುತ್ತಾಗಲಿದೆ ಅಂತ ವಿಜ್ಞಾನಿಗಳೇ ಎಚ್ಚರಿಸಿದ್ದಾರೆ. ಇದು ಹೀಗೆ ಮುಂದುವರಿದ್ರೆ ಮ್ಯಾನ್ಹಟನ್, ವರ್ಲ್ಡ್ ಟ್ರೇಡ್ ಸೆಂಟರ್ ಸ್ಮಾರಕ, ನ್ಯೂಯಾರ್ಕ್ನ ಫೇಮಸ್ ಸೇತುವೆ ಕೂಡ ಜಲಾವೃತವಾಗಲಿದೆ. 2100ರ ವೇಳೆಗೆ ಸುಮಾರು 6 ಫೀಟ್ನಷ್ಟು ನೀರಿನ ಪ್ರಮಾಣ ಏರಿಕೆಯಾದರೂ ಅಮೆರಿಕದ ಕರಾವಳಿ ತೀರದಲ್ಲಿರುವ 40%ರಷ್ಟು ಜನಸಂಖ್ಯೆ ಮೇಲೆ ಎಫೆಕ್ಟ್ ಆಗಲಿದೆ. ಅದರಲ್ಲೂ ನ್ಯೂಯಾರ್ಕ್ ಮೇಲೆ ಅಂತೂ ಅತಿ ಹೆಚ್ಚು ಪರಿಣಾಮ ಬೀರಲಿದೆ. 6 ಫೀಟ್ನಷ್ಟು ಸಮುದ್ರ ಮಟ್ಟ ಹೆಚ್ಚಾದರೆ ನ್ಯೂಯಾರ್ಕ್ನ 20,000 ಎಕರೆ ಭೂಮಿ ಜಲಾವೃತವಾಗಲಿದೆ. ಮುಂಬೈನಲ್ಲಿ ಹೇಗೆ ಲೋಕಲ್ ಟ್ರೈನ್ಗಳಿವೆಯೋ ಅದೇ ರೀತಿ ನ್ಯೂಯಾರ್ಕ್ ಸಂಚಾರಿ ನಾಡಿಮಿಡಿತವಾಗಿರುವ ಸಬ್ ಅರ್ಬನ್ ರೈಲ್ವೆಯ 52 ಸಬ್ವೆ ಸ್ಟೇಷನ್ಗಳು ಮುಳುಗಲಿವೆ. ಈ ಸಬ್ವೆ ರೈಲ್ ಸಿಸ್ಟಮ್ ಅಂಡರ್ಗ್ರೌಂಡ್ನಲ್ಲಿ ಇರೋದ್ರಿಂದ ನೀರಿನ ಮಟ್ಟ ಹೆಚ್ಚಾಗುತ್ತಲೇ ಸಬ್ವೆ ರೈಲ್ವೆ ಮೇಲೆ ಹೆಚ್ಚು ಎಫೆಕ್ಟ್ ಆಗುತ್ತೆ. ಹಾಗಂತ ಅದೆಲ್ಲೋ ಅಮೆರಿಕದ ನ್ಯೂಯಾರ್ಕ್ ನಗರ ಮುಳುಗ್ತಾ ಇದೆ ಅಂತ ಅಂದ್ಕೊಳ್ಳೋದು ಬೇಡ. ನೀರು ನಮ್ಮ ದೇಶದ ಸೇರಿದಂತೆ ಇನ್ನೂ ಹಲವು ರಾಷ್ಟ್ರಗಳ ಪ್ರಮುಖ ನಗರಗಳ ಬುಡಕ್ಕೂ ಬಂದಾಗಿದೆ. ವಾಣಿಜ್ಯ ನಗರಿ ಮುಂಬೈ, ಬ್ರಿಟನ್ನ ಲಂಡನ್, ಇಟಲಿಯ ವೆನಿಸ್, ಇಂಡೋನೇಷ್ಯಾದ ಜಕರ್ತಾ, ಥಾಯ್ಲೆಂಡ್ನ ಬ್ಯಾಂಕಾಕ್, ಬಾಂಗ್ಲಾದೇಶದ ಢಾಕಾ, ನೈಜೀರಿಯಾದ ಲಾಗೋಸ್, ಈ ಎಲ್ಲ ನಗರಗಳು ಕೂಡ ಮುಳುಗಡೆ ಭೀತಿಯಲ್ಲಿವೆ. ಈ ಪೈಕಿ ಇಟಲಿ ಸರ್ಕಾರ ಮಾತ್ರ ಎಚ್ಚೆತ್ತುಕೊಂಡಿದ್ದು ವೆನಿಸನ್ನು ಉಳಿಸಿಕೊಳ್ಳೋಕೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋಕೆ ಮುಂದಾಗಿದೆ. ಸಮುದ್ರ ತಟದುದ್ದಕ್ಕೂ $5 ಬಿಲಿಯನ್ ವೆಚ್ಚದಲ್ಲಿ ಭಾರೀ ಗಾತ್ರದ ತಡೆಗೋಡೆಯನ್ನು ನಿರ್ಮಿಸಲಾಗಿದೆ. ಸದ್ಯಕ್ಕೇನೋ ಇದು ವರ್ಕೌಟ್ ಆಗ್ತಿದ್ದು, ಆದರೆ ಭವಿಷ್ಯದಲ್ಲಿ ಈ ತಡೆಗೋಡೆಯನ್ನು ಕೂಡ ಮೀರಿ ನಗರಕ್ಕೆ ನೀರು ನುಗ್ಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಂದರೆ ಸಮುದ್ರದಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಾ ಹೋದಾಗ ತಡೆಗೋಡೆ ನಿರ್ಮಾಣ ಮಾಡಿ ಏನು ಪ್ರಯೋಜನ? ಆದರೆ ಅಮೆರಿಕದ ನ್ಯೂಯಾರ್ಕ್ಗಿಂತಲೂ ವೇಗವಾಗಿ ಇಂಡೋನೇಷ್ಯಾದ ರಾಜಧಾನಿ ಜಕರ್ತಾ ಮುಳುಗ್ತಾ ಇದೆ. ಇಲ್ಲಿರುವ ವಲನುಡ ಅನ್ನೋ ಮಸೀದಿ ಜಕರ್ತಾ ಸಮುದ್ರ ಪಾಲಾಗ್ತಿರೋದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ. ಈ ಮಸೀದಿಯ ಚಾವಣಿ ಮಾತ್ರ ಬಾಕಿ ಉಳಿದಿದ್ದು ಉಳಿದವೆಲ್ಲವೂ ಕೂಡ ನೀರಲ್ಲಿ ಮುಳುಗಿದೆ. 2001ರಲ್ಲಿ ಈ ಮಸೀದಿಯಲ್ಲಿ ಕೊನೆಯ ಬಾರಿ ಜನರು ಪ್ರಾರ್ಥನೆ ಮಾಡಿದರು. ಭವಿಷ್ಯದಲ್ಲಿ ಜಕರ್ತಾ ಸಂಪೂರ್ಣವಾಗಿ ಮುಳುಗೋದು ಈಗಾಗಲೇ ಖಚಿತವಾಗಿದೆ. ಹೀಗಾಗಿ ಇಂಡೋನೇಷ್ಯಾ ಸರ್ಕಾರ ಶಾಶ್ವತ ಪರಿಹಾರ ಕಂಡುಕೊಳ್ಳೋಕೆ ಅಂತಾನೇ ಹೊಸ ಮಾರ್ಗವೊಂದನ್ನು ಕಂಡುಹಿಡಿದಿದೆ. ಸಮುದ್ರಕ್ಕಿಂತ ದೂರದಲ್ಲಿರುವ ಬೇರೆಯದ್ದೇ ಪ್ರದೇಶದಲ್ಲಿ ಹೊಸ ನಗರವನ್ನೇ ನಿರ್ಮಾಣ ಮಾಡಲಾಗ್ತಾ ಇದೆ. ಭವಿಷ್ಯದಲ್ಲಿ ಇದೇ ನಗರ ಇಂಡೋನೇಷ್ಯಾದ ರಾಜಧಾನಿಯಾಗಲಿದೆ. ಹಾಗಿದ್ರೆ ನಮ್ಮ ದೇಶದ ಕರಾವಳಿ ನಗರಗಳ ಕಥೆ ಏನು? ನಾವು ಅಷ್ಟೇ, ಸಮುದ್ರ ನೀರು ಕುಡಿಯೋದಂತೂ ಗ್ಯಾರಂಟಿ. ಅದರಲ್ಲೂ ಮುಂಬೈ ನಗರ ಈಗಾಗಲೇ ಸಮುದ್ರದಲ್ಲಿ ನೀರಿನ ಮಟ್ಟ ಏರಿಕೆಯಾಗ್ತಿರೋದರ ಹೊಡೆತ ಅನುಭವಿಸ್ತಾ ಇದೆ. ಇಂಡಿಯಾ ಗೇಟ್ ಬಳಿ ಹೋದ್ರಂತೂ ಇದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ತಾಜ್ ಹೋಟೆಲ್ ಮುಂಭಾಗದ ರಸ್ತೆಗೆ ಸಮುದ್ರ ನೀರು ಬಂದು ಅಪ್ಪಳಿಸ್ತಾ ಇರ್ತವೆ. ಅದೇನೇ ತಡೆಗೋಡೆ ನಿರ್ಮಿಸಿದ್ರೂ ಮಳೆಗಾಲದಲ್ಲಿ ಮರೀನ್ ಡ್ರೈವ್ನ ರಸ್ತೆಗಳ ಮೇಲೆ ಸಮುದ್ರದ ನೀರು ಚಿಮ್ಮುತ್ತಾ ಇವೆ. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ 2050ರ ವೇಳೆಗಾಗಲೇ ಮುಂಬೈ ಹಂತ ಹಂತವಾಗಿ ಜಲಾವೃತವಾಗೋಕೆ ಶುರುವಾಗುತ್ತೆ. ಈಗಾಗಲೇ ಮಳೆಗಾಲದಲ್ಲಿ ಮುಂಬೈನ ಹಲವು ಏರಿಯಾಗಳು ಜಲಾವೃತವಾಗ್ತಾ ಇದೆ. ಮುಂಬೈ ಅನ್ನೋದು ಭವಿಷ್ಯದಲ್ಲಿ ಮುಳುಗುವ ನಗರಿಯಾಗಲಿದೆ. ಇಲ್ಲಿ ಇನ್ನೊಂದು ವಿಚಾರ ಕೂಡ ಗಮನದಲ್ಲಿರಲಿ. ಹೇಳಿ ಕೇಳಿ, ಮುಂಬೈ ನಮ್ಮ ದೇಶದ ವಾಣಿಜ್ಯ ನಗರ. ಮುಂಬೈಗೆ ಡ್ಯಾಮೇಜ್ ಆಯಿತು ಅಂದರೆ ಇಡೀ ದೇಶದ ಆರ್ಥಿಕತೆ ಬುಡ ಮೇಲಾಗುತ್ತೆ. ಇದರ ನೇರ ಹೊರೆ ನಮ್ಮ ನಿಮ್ಮೆಲ್ಲರ ಮೇಲೂ ಬೀಳಬಹುದು ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ. ಕೇವಲ ಮುಂಬೈ ಮಾತ್ರ ಅಲ್ಲ, ಈಗಾಗಲೇ ಅಮೆರಿಕದ ನಾಸಾ ವಿಜ್ಞಾನಿಗಳು ರಿಲೀಸ್ ಮಾಡಿರುವ ಲಿಸ್ಟ್ ಪ್ರಕಾರ ಕರ್ನಾಟಕದ ಮಂಗಳೂರು, ಕೇರಳದ ಕೊಚ್ಚಿನ್, ತಮಿಳುನಾಡಿನ ಚೆನ್ನೈ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ, ಈ ಎಲ್ಲ ನಗರಗಳು ಕೂಡ 2100ರ ವೇಳೆಗೆ ಜಲಾವೃತವಾಗಲಿದೆ. ಹಾಗಿದ್ರೆ ಕರಾವಳಿ ನಗರಗಳು ಮುಳುಗೋದಕ್ಕೆ ಮೂಲ ಕಾರಣ ಏನು? ಸಮುದ್ರದಲ್ಲಿ ಹೆಚ್ಚಾಗ್ತಿರೋ ನೀರಿನ ಮಟ್ಟ ಇದಕ್ಕಿರುವ ಆನ್ಸರ್. ಹಾಗಿದ್ರೆ ಸಮುದ್ರದಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು? ಆನ್ಸರ್ ತುಂಬ ಸಿಂಪಲ್, ನಾವೇ. ಈ ಜಗತ್ತಿನ ಮಹಾನ್ ಬುದ್ಧಿವಂತ ಜೀವಿಗಳು. ಯಾವಾಗ ಭಾರತ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಕೈಗಾರಿಕಾ ಕ್ರಾಂತಿ ಶುರುವಾಯಿತೋ, ಕಾರ್ಖಾನೆಗಳು ತಲೆ ಎತ್ತಿದ್ವೋ,
ಪೆಟ್ರೋಲ್ ಡೀಸೆಲ್ ಸೇರಿದಂತೆ ತೈಲೋತ್ಪನ್ನಗಳ ಬಳಕೆ ಶುರುವಾಯಿತು ಆಗಲೇ ಜಗತ್ತು ಮುಳುಗೋಕೆ ಮುನ್ನುಡಿ ಬರೆದಂತಾಗಿತ್ತು ಕಾರ್ಖಾನೆಗಳು ವಾಹನಗಳು ವಿಮಾನಗಳ ವಿಷಾನಿಲ ವಾತಾವರಣವನ್ನು ಸೇರುತ್ತಲೇ ಭೂಮಿಯ ತಾಪಮಾನ ಏರಿಕೆಯಾಗುತ್ತಾ ಹೋಯಿತು ಕೆಲ ವರ್ಷಗಳ ಹಿಂದೆಯೇ ಜಾಗತಿಕ ತಾಪಮಾನ ಸುಮಾರು 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಏರಿಕೆಯಾಗಿತ್ತು ಹಿಮಾಲಯ ಆರ್ಕ್ಟಿಕ್ ಸೇರಿದಂತೆ ಜಗತ್ತಿನಾದ್ಯಂತ ಇರುವ ಮಂಜುಗಡ್ಡೆಗಳು ಕರಗೋಕೆ ಈ 1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆಯೇ ಸಾಕು ಹೀಗಾಗಿ ಮಂಜುಗಡ್ಡೆ ಭಾರಿ ವೇಗವಾಗಿ ವಿಪರೀತ ಪ್ರಮಾಣದಲ್ಲಿ ಕರಗುತ್ತಾ ಇದೆ ಅದರಲ್ಲೂ ಬರೀ ಮಂಜುಗಡ್ಡೆಯನ್ನೇ ಆವರಿಸಿರುವ ಆರ್ಕ್ಟಿಕ್ ಅಂತೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತನ್ನ ಐಸ್ ಶೀಟ್ ಅನ್ನು ಕಳೆದುಕೊಳ್ಳುತ್ತಾ ಇದೆ ನಿಮಗೆ ಗೊತ್ತಿರಲಿ ಇಡಿ ಆರ್ಕ್ಟಿಕ್ ಖಂಡ ಕರಗಿ ಹೋಯಿತು ಅಂದ್ರೆ ಇಡಿ ಜಗತ್ತೇ ಮುಳುಗಿ ಹೋಗುತ್ತೆ ಈಗಂತೂ ನಮ್ಮಿಂದಾಗಿ ಜಾಗತಿಕ ತಾಪಮಾನ 2 ಡಿಗ್ರಿ ಸೆಲ್ಸಿಯಸ್ ನಷ್ಟು ಏರಿಕೆಯಾಗುವತ್ತ ತಲುಪಿದೆ ಇಷ್ಟಾದ್ರೆ ಸಾಕು ಸಮುದ್ರದ ನೀರಿನ ಮಟ್ಟ 5 ರಿಂದ 9 ಮೀಟರ್ ನಷ್ಟು ಹೆಚ್ಚಾಗುತ್ತೆ ಫೀಟ್ ಅಲ್ಲ 5 ರಿಂದ 9 ಮೀಟರ್ ಇಷ್ಟು ಸಾಲದಕ್ಕೆ ಹವಾಮಾನ ವೈಪರೀತ್ಯದಿಂದಾಗಿ ಚಂಡಮಾರುತ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಅದರಲ್ಲೂ ನಮ್ಮ ಅರಬ್ಬಿ ಸಮುದ್ರದಲ್ಲಿ ಹುಟ್ಟಿಕೊಳ್ಳುವ ಚಂಡಮಾರುತಗಳ ಸಂಖ್ಯೆ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಜಾಸ್ತಿಯಾಗಲಿದೆ ಅಂತ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ ಈ ಹವಾಮಾನ ಬದಲಾವಣೆ ಅನ್ನೋದು ಒಂದತರ ಸ್ಲೋ ಪಾಯಿಸನ್ ಇದ್ದಂತೆ ನಿಧಾನಕ್ಕೆ ಹಂತ ಹಂತವಾಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತಾ ಹೋಗುತ್ತೆ ಆದರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ನಾವು ಯಾರು ಕೂಡ ತಲೆ ಕೆಡಿಸಿಕೊಳ್ಳತಾನೆ ಇಲ್ಲ ನಮ್ಮ ರಾಜಕಾರಣಿಗಳಿಗಂತೂ ಈ ಎಲ್ಲಾ ಸಮಸ್ಯೆಗಳು ಬೇಕಾಗಿಯೇ ಇಲ್ಲ ಅದರಲ್ಲೂ ನಾವು ಇಂಡಿಯನ್ಸ್ ಗಂತೂ ನಿರ್ಲಕ್ಷ್ಯ ಸ್ವಲ್ಪ ಜಾಸ್ತಿನೇ 2100 ಕ್ಕೆ ಮುಳುಗೋದಲ್ವಾ 2090 ಕ್ಕಾಗುವಾಗ ನೋಡಿದ್ರೆ ಆಯ್ತು ಬಿಡು ಮನೆಗೆ ಬೆಂಕಿ ಬಿದ್ದಾಗಲೇ ಬಾವಿ ತೋಡುವವರು ನಾವು ಅಂತೂ ಮಾನವ ಜಗತ್ತು ಬರೀ ದುಡ್ಡಿನ ಮೇಲೆ ನಿಂತಿದೆ ಹೊರತು ಮುಂದಿನ ಪೀಳಿಗೆಗೆ ನೆಮ್ಮದಿಯ ಬದುಕನ್ನಂತೂ ನಾವ್ಯಾರು ಕಟ್ಟಿಕೊಡ್ತಾ ಇಲ್ಲ ಹೀಗಾಗಿ ಇದುವರೆಗೆ ಮಾಡಿಕೊಂಡು ಬಂದ ಕರ್ಮವನ್ನ ಮುಂದಿನ ಜನಾಂಗ ಅನುಭವಿಸಬೇಕಾಗುತ್ತೆ ಇದೇ ಕಾರಣಕ್ಕೆ ಚಂದ್ರಯಾನ ಮಂಗಳಯಾನ ಶುಕ್ರಯಾನ ಹೀಗೆ ಇಸ್ರೋ ನಾಸಾ ಸೇರಿದಂತೆ ವಿವಿಧ ದೇಶಗಳ ವಿಜ್ಞಾನಿಗಳು ಬೇರೆ ಬೇರೆ ಗ್ರಹಗಳಲ್ಲಿ ಭವಿಷ್ಯದಲ್ಲಿ ಮಾನವನಿಗೆ ನೆಲೆ ಕಂಡುಕೊಳ್ಳೋ ಮೂಲ ಉದ್ದೇಶದಿಂದಲೇ ಇಷ್ಟೆಲ್ಲ ಸಂಶೋಧನೆಗಳನ್ನು ನಡೆಸುತ್ತಾ ಇದ್ದಾರೆ ಇದರ ಜೊತೆಗೆ ಭೂಮಿಯನ್ನು ಉಳಿಸಿಕೊಳ್ಳೋಕೆ ಬೇಕಾದ ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಿದೆ ಯಾಕಂದ್ರೆ ಇಲ್ಲಿ ಬದುಕುತ್ತಿರೋದು ಮನುಷ್ಯ ಮಾತ್ರ ಅಲ್ವಲ್ಲ ನಮಗಿಂತಲೂ ಲಕ್ಷ ಕೋಟಿ ವರ್ಷಗಳ ಹಿಂದಿನಿಂದಲೇ ಈ ಭೂಮಿಯನ್ನು ತಮ್ಮ ವಾಸಸ್ಥಾನವನ್ನಾಗಿ ಮಾಡಿಕೊಂಡಂತಹ ಅದೆಷ್ಟೋ ಜೀವಿಗಳಿವೆ ಹೀಗಾಗಿ ಮೊದಲು ನಾವು ನಮ್ಮ ಸ್ವಾರ್ಥವನ್ನು ಕಡಿಮೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಆಡಂಬರ ಬಿಟ್ಟು ಪ್ರಕೃತಿ ಜೊತೆಗೆ ಸರಳವಾಗಿ ಬದುಕೋದನ್ನು ರೂಢಿಸಿಕೊಳ್ಳಬೇಕಿದೆ ಇಲ್ಲದಿದ್ದರೆ 2100ನೇ ವರ್ಷದ ವೇಳೆಗೆ ಸಮುದ್ರ ನೀರು ಕುಡಿಯೋದಂತೂ ಗ್ಯಾರಂಟಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ